ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಮ್ ಜಿ ಎಸ್ ಫ್ಯಾಮಿಲಿ ಲಾಕ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ. ಇವತ್ತಿನ ದಿನ ನಾನು ಮೊಳಕೆ ಕಾಳುಗಳ ಬಗ್ಗೆ ಒಂದು ವಿಡಿಯೋಸನ್ನು ಮಾಡ್ತಿದ್ದೆ. ನಾನಿಲ್ಲಿ ಮೊಳಕೆಯನ್ನು ಎಲ್ಲ ಕಾಳುಗಳ ಮಿಕ್ಸ್ ಮಾಡಿಕೊಂಡು ಮೊಳಕೆಯನ್ನು ಬರೆಸಿದ್ದೀನಿ. ಒಂದೊಂದು ಸಪ್ರೇಟಾಗೂ ನಾವು ಮಾಡ್ಕೋಬೋದು, ವೀಕ್ಲಿ ಒಂದೊಂದು ಅಥವಾ 2 ಡೇಸಿಗೊಂದು 3 ಡೇಸ್ ಈ ಥರ. ಆದರೆ ನಾನು ಎಲ್ಲನೂ ಒಂದರಲ್ಲೇ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ನಷ್ಟು ಮಾಡಿ ಎಲ್ಲ ಮಿಕ್ಸಲ್ಲೇ ಮೊಳಕೆಯನ್ನು ಬರೆಸ್ಕೊಂಡಿದ್ದೀನಿ. ಈ ಒಂದು ಮೊಳಕೆ ಕಾಳಿನಿಂದ ಎಷ್ಟು ಪ್ರಯೋಜನ ಇದೆ, ಅದನ್ನು ಯಾವ ರೀತಿ ತಿನ್ನಬೇಕು, ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಮೊಳಕೆ ಕಾಳಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ಆದರೆ ಇದನ್ನು ಯಾವ ರೀತಿ ಸೇವಿಸಬೇಕು ಅನ್ನೋದು ತುಂಬಾ ತಿಳ್ಕೋಬೇಕಾದಂಥ ವಿಷಯ. ಇದನ್ನು ನಾವು ಮಾರ್ನಿಂಗ್ ಅಳಸು ಹೊಟ್ಟೆಯಲ್ಲಿ ಸಲಾಡ್ ಸಿಸ್ಟಮ್ ಬಳಸಿದ್ರೆ ತುಂಬಾ ಒಳ್ಳೆಯದು. ಅಂದರೆ ಈ ಮೊಳಕೆ ಕಾಳನ್ನು ನಾವು ಕುದಿಸಿ ಬೇಯಿಸಿ ತಿನ್ನೋದಕ್ಕಿಂತಲೂ ಹಸಿಯಾಗಿ ಹಾಗೆ ತಿಂದರೆ ತುಂಬಾ ಒಳ್ಳೆಯದು. ಮಾರ್ನಿಂಗಲ್ಲಿ ಟೀ ಕುಡೋಕ್ಕಿಂತ ಮುಂಚೆ ಬ್ರಷ್ ಆದ ತಕ್ಷಣ ಒಂದು ಸ್ವಲ್ಪ 1-5 ಬದಾಮನ್ನು ತಿಂದು, ಅಥವಾ ಗ್ರೀನ್ ಟೀ ಯೂಸ್ ಮಾಡೋರಾಗಿರ್ಬೋದು, ಟೀ ಯೂಸ್ ಮಾಡೋರಾಗಿರ್ಬೋದು, ಒಂದು ಸ್ವಲ್ಪ ಒಂದು ಕಪ್ನಲ್ಲಿ ಒಂದು ಚಿಕ್ಕ ಬೌಲ್ನಲ್ಲಿ ತಿಂದ್ಕೊಂಡು ಆಮೇಲೆ ಒಂದು ಕಪ್ ಟೀ ಕೂಡ ಹ್ಯಾಬಿಟ್ ಹಾಕ್ಕೊಂಡ್ರೂ ತುಂಬಾ ಹೆಲ್ದಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಅದ್ರ ಜೊತೆ ನಿಮ್ಗೆ ಇಷ್ಟ ಆಗಿಲ್ಲಂದರೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ತಗೋ ಬದಲು ಇದನ್ನು ಸಲಾಡ್ ರೀತಿ ಎಲ್ಲ ಒಂದು ವೆಜಿಟೇಬಲ್ಸ್ ಮಿಕ್ಸ್ ಮಾಡಿ, ಟೊಮೊಟೊ ಆಗಿರ್ಬೋದು, ಈರುಳ್ಳಿ ಎಲ್ಲವನ್ನು ಹಸಿದೆ ಮಿಕ್ಸ್ ಮಾಡಿ, ಸ್ವಲ್ಪ ಸಾಲ್ಟು, ಬೇಕಿದ್ದರೆ ಪೆಪ್ಪರ್ ಪೌಡ್ರು ಅಥವಾ ರೆಡ್ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ಕೋಬೋದು, ಅದು ಸಹ ತುಂಬಾ ಒಳ್ಳೆಯದು. ಆದಷ್ಟು ಇದನ್ನು ನಾವು ಬೇಯಿಸ್ದು ತಿಂದರೆ ತುಂಬಾ ಹೆಲ್ದಿ ಅಂತ ಹೇಳ್ತಾರೆ. ಇದರಿಂದ ಯಾವೆಲ್ಲ ಬೆನಿಫಿಟ್ಸ್ ಇದೆ ಈ ಮೊಳಕೆ ಕಾಳುಗಳನ್ನ ತಿನ್ನೋದ್ರಿಂದ ಅಂದರೆ, ಇದು ಯಾರಿಗೆಲ್ಲ ಡೈಜೆಷನ್ ಪವರ್ ಕಮ್ಮಿ ಇರುತ್ತೆ, ಜೀರ್ಣಕ್ರಿಯೆ ಸಮಸ್ಯೆ ಇರುತ್ತೆ ಅವರಿಗೆಲ್ಲ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲದೆ ಶುಗರ್ ಪೇಷಂಟ್ಗೆ, ಯಾರಿಗೆಲ್ಲ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಿಗಿದೆ ಅಂತ ಹೇಳ್ತೀವಿ, ಡಯಾಬಿಟಿಸ್ ಸಮಸ್ಯೆ ಆಗಿರ್ಬೋದು ಅಂಥವ್ರಿಗೆ ಈ ಹಸಿ ಮೊಳಕೆ ಕಾಳು ತಿನ್ನೋದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಹಾರ್ಟ್ ಪ್ರಾಬ್ಲಮ್, ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಈ ಒಂದು ಮೊಳಕೆ ಕಾಳನ್ನು ತಿನ್ನೋದು ನಾವು ರೂಢಾಕೊಂಡ್ರೆ ತುಂಬಾ ಒಳ್ಳೆಯದು. ಇದು ಕೂದಲು ಸಮಸ್ಯೆ ಇರೋರಿಗೆ, ಕೆಲವರು ಅಂತಿರ್ತಾರೆ ನಮಗೆ ಜಾಸ್ತಿ ಕೂದಲಿದಿರುತ್ತೆ, ಡ್ಯಾಂಡ್ರಫ್ ಆಗುತ್ತೆ ಅಂತವ್ರು ಡೈಲಿ ಬೆಳಿಗ್ಗೆ ಒಂದು ಟೈಮ್ ಮಾರ್ನಿಂಗಲ್ಲೇ ಅಳಿಸುತ್ತೆ ಹಸಿ ಮೊಳಕೆ ಕಾಳು ತಿನ್ನೋದು ತುಂಬಾ ಹೆಲ್ದಿ ಫುಡ್ಡು ಕೂದಲಿಗೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಗರ್ಭಿಣಿಯರಿಗೆ, ಪ್ರೆಗ್ನೆಂಟ್ ಯಾರಿರ್ತಾರೆ ಅವರಿಗೆಲ್ಲ ಇದು ತುಂಬಾ ಒಳ್ಳೆಯದು, ಅವರಿಗೂ ಆಗಿರ್ಬೋದು ಮುಂದೆ ಹುಟ್ಟುವಂಥ ಮಗುವಿಗೂ ಸಹ ಇದು ತುಂಬಾ ಸಹಕಾರಿಯಾಗಿರುತ್ತೆ. ಕಣ್ಣಿನ ಆರೋಗ್ಯಕ್ಕೆ, ಯಾರೆಲ್ಲ ಕೆಲವೊಬ್ಬರಿಗೆ ಕಣ್ಣು ಜಾಸ್ತಿ ಉರಿತಾ ಇರ್ತಂತಾರೆ, ಹಿಂಗೆ ಸ್ವಲ್ಪ ಏನಾದರೂ ನೋಡಿದರೆ ಕಣ್ಣು ನೋಯುತ್ತೆ, ಈ ಥರ ಸಮಸ್ಯೆ ಇರುತ್ತಲ್ಲ, ಆ ಒಂದು ವೀಕ್ನೆಸ್ಸನ್ನು ಹೋಗಿಸ್ಬೇಕಾದ್ರೆ ನಾವು ಹಸಿ ಮೊಳಕೆ ಕಾಳನ್ನು ತಿನ್ನೋದು ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲದೆ ಯಾರು ವೆಯ್ಟ್ ಲಾಸ್ ಮಾಡ್ಕೋಬೇಕಂತಿದ್ದೀರಾ, ಡಯಟ್ ಪ್ಲ್ಯಾನಲ್ಲಿ ಇರ್ತೀರಾ ಅಂಥವ್ರಿಗೆ ಸಹ ಇದು ತುಂಬಾ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಮಲಬದ್ಧತೆ, ಇತ್ತೀಚಿನ ದಿನಗಳ ನಂತರ ಜಂಕ್ ಫುಡ್ಸ್ ತಿಂದು ಈ ಮಲಬದ್ಧತೆ ಸಮಸ್ಯೆನೂ ಜಾಸ್ತಿ ಆಗಿಬಿಟ್ಟಿದೆ, ಅಂಥವರಿಗೂ ಸಹ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದು ಮೆದುಳಿನ ಸಮಸ್ಯೆ, ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿರ್ಬೋದು, ನಮ್ಮ ನೆನಪಿನ ಶಕ್ತಿ, ಬ್ರೈನ್ ಪವರ್ ಅಂತೀವಲ್ಲ, ಅದನ್ನು ಸುಧಾರಿಸುವುದಕ್ಕೆ ಅಥವಾ ಚುರುಕುಗೊಳಿಸೋಕ್ಕೆ ಇದು ತುಂಬಾ ಸಹಕಾರಿ. ಅದು ನೋಡಿದ್ರಲ್ಲ ಫ್ರೆಂಡ್, ಎಷ್ಟೊಂದು ಬೆನಿಫಿಟ್ಸ್ ಇದೆ ಈ ಮೊಳಕೆ ಕಾಳಿಂದ. ಆದ್ದರಿಂದ ಎಲ್ಲರೂ ಮೊಳಕೆ ಕಾಳನ್ನು ಆದಷ್ಟು ಹಸಿಯಾಗಿ ಸಲಾಡ್ ಸಿಸ್ಟಮಲ್ಲಿ ತಿಂದರೆ ತುಂಬಾ ಒಳ್ಳೆಯದು. ನೀವು ಅದನ್ನು ಯೂಸ್ ಮಾಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.